ಕೊಳೆತ ಟೊಮೆಟೊವನ್ನು ಕಸಕ್ಕೆ ಎಸಿತೀರಾ ಇನ್ನು ಹಾಗೆ ಮಾಡಲೇಬೇಡಿ ಇದು ನಿಮ್ಮ ಮನೆಯ ದೊಡ್ಡ ಕೆಲಸಕ್ಕೆ ಬರುತ್ತೆ ಭಾರಿ ಉಳಿತಾಯದ ಟಿಪ್ಸ್ ಈ ಟಿಪ್ಸ್ಗಳನ್ನು ನೀವೆಲ್ಲ ತಿಳಿದುಕೊಳ್ಳಲೇಬೇಕು ನಮಸ್ತೆ ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ ಟೊಮ್ಯಾಟೋವನ್ನು ಎಷ್ಟೇ ಚೆನ್ನಾಗಿಟ್ಟರೂ ಒಂದಾದರೂ ಕೊಳೆತೆ ಕೊಳೆಯುತ್ತೆ ಈ ರೀತಿ ಕೊಳೆತ ಟೊಮ್ಯಾಟೋನ ಏನು ಮಾಡ್ತೀರಾ ಕಸಕ್ಕೆ ಎಸಿತೀರಾ ಇನ್ನೂ ಹಾಗೆ ಮಾಡಲೇಬೇಡಿ ಇದನ್ನು ಕೂಡ ಕೆಲವು ರೀತಿಯಲ್ಲಿ ಬಳಸಬಹುದು ಈ ಟಿಪ್ಸ್ ನಿಮಗೆ ತಿಳಿದ್ರೆ ಕೊಳೆತ ಟೊಮ್ಯಾಟೋವನ್ನು ಯಾವತ್ತೂ ಕಸಕ್ಕೆ ಎಸೆಯೋದೇ ಇಲ್ಲ ಬನ್ನಿ ಹಾಗಾದರೆ ಈ ಸೂಪರ್ ಟಿಪ್ಸ್ಗಳನ್ನು ನೋಡ್ಕೊಂಬರೋಣ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ ಅದಕ್ಕೆ ಕೊಳೆತ ಟೊಮೆಟೊನ ಕತ್ತರಿಸಿ ಹಾಕ್ಕೊಳ್ಳಿ ನೀರು ಹಾಕ್ತೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ನಂತರ ಒಂದು ಬೌಲ್ಗೆ ಈ ಪೇಸ್ಟನ್ನು ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಚಮಚ ಉಪ್ಪು ಹಾಗೆ ಒಂದು ಚಮಚ ಅಡುಗೆ ಸೋಡಾನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಕೆಲವು ವಸ್ತುಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ಮುಖ್ಯವಾಗಿ ಈ ಬೆಳ್ಳಿ ಸಾಮಾನುಗಳೆಲ್ಲ ಇರುತ್ತಲ್ಲ ಬೆಳ್ಳಿ ಆಭರಣಗಳಾಗಲಿ ಬೆಳ್ಳಿ ಮುಖವಾಡ ಅಥವಾ ಬೆಳ್ಳಿ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಉಪಯೋಗಿಸ್ತೀವಿ ನೋಡಿ ಈ ರೀತಿ ಬೆಳ್ಳಿ ಸಾಮಗ್ರಿಗಳ ಮೇಲೆ ಇದನ್ನ ಹೀಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ನಂತರ ಇದನ್ನ ಒಂದು ಬ್ರಷ್ನ ತಗೊಂಡು ಚೆನ್ನಾಗಿ ಉಚ್ಕೊಳ್ಳಿ ಎಷ್ಟು ಸುಲಭವಾಗಿ ಬೆಳ್ಳಿ ಸಾಮಗ್ರಿಗಳು ಕ್ಲೀನ್ ಆಗುತ್ತೆ ಗೊತ್ತಾ ಹಾಗೆ ಒಳ್ಳೆ ಶೈನ್ ಕೂಡ ಬರುತ್ತೆ ಇನ್ನು ದೇವರ ಪೂಜಾ ಸಾಮಗ್ರಿಗಳು ಇದನ್ನು ಕ್ಲೀನ್ ಮಾಡೋದಂತೂ ಬಹಳನೇ ಕಷ್ಟ ಇದಕ್ಕಾಗಿ ಹಲವಾರು ವೀಡಿಯೋಗಳನ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಇದನ್ನು ಕೂಡ ಅಷ್ಟೇ ಈ ಕೊಳೆತ ಟೊಮ್ಯಾಟೋದಿಂದ ಕ್ಲೀನ್ ಮಾಡ್ಕೊಳ್ಬೋದು ದುಬಾರಿ ಹಣ್ಣನ್ನೆಲ್ಲ ನಾವು ನೆನೆಸಿಟ್ಟು ಅದರಿಂದ ಕ್ಲೀನ್ ಮಾಡ್ಕೊಳ್ತೀವಲ್ಲ ಅದೇನು ನೆಸಿಟಿ ಇಲ್ಲ ಈ ರೀತಿ ಕೊಳೆತ ಟೊಮ್ಯಾಟೊ ಇದ್ದರೆ ಅದನ್ನು ಹೀಗೆ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಸ್ಕ್ರಬ್ಬರ್ನಿಂದ ಚೆನ್ನಾಗಿ ಉಜ್ಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈಸಿಯಾಗಿ ಎಲ್ಲ ಕರೆ ಏನು ಕಟ್ಟಿರುತ್ತಲ್ಲ ಅದೆಲ್ಲ ಬಿಟ್ಕೊಳ್ಳುತ್ತೆ ಹಾಗೆ ಪೂಜಾ ಸಾಮಗ್ರಿಗಳಲ್ಲಿ ಒಳ್ಳೆ ಹೊಳಪಿರುತ್ತೆ ಇಲ್ಲಿ ನಾನು ಸೋಪನ್ನು ಕೂಡ ಬಳಸ್ತಾ ಇಲ್ಲ ಆದ್ದರಿಂದ ಶೈನ್ ಹಾಗೆ ಉಳಿಯುತ್ತೆ ಈ ರೀತಿ ಟ್ಯಾಪು ಹಾಗೆ ಸ್ಟೀಲ್ ಸಿಂಕ್ಗಳಿರುತ್ತಲ್ಲ ಅದಕ್ಕೆ ಈ ಪೇಸ್ಟ್ನ ನೀಟಾಗಿ ಹಚ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡಿ ನಂತರ ಒಂದು ಸ್ಕ್ರಬ್ಬರ್ನಿಂದ ಉಚ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಈ ಬೋರ್ವೆಲ್ ವಾಟರ್ ಅಥವಾ ಉಪ್ಪು ನೀರಿನಿಂದ ಈ ಸಿಂಕ್ ಮೇಲೆ ಹಾಗೆ ಟ್ಯಾಪ್ ಮೇಲೆ ಕರೆ ಕಟ್ಟಿರುತ್ತೆ ಇದೆಲ್ಲ ನೀಟಾಗಿ ಈ ಪೇಸ್ಟಿಂದ ಹೋಗುತ್ತೆ ಈ ರೀತಿ ನೀವು ವಾರದಲ್ಲಿ ಒಂದು ಸಲ ಮಾಡಿದ್ರೂ ಸಾಕು ಟ್ಯಾಪ್ಗಳು ಹಾಗೆ ಸಿಂಕ್ಗಳೆಲ್ಲ ತುಂಬಾ ಶೈನ್ ಆಗಿರುತ್ತೆ ಮತ್ತು ಇವುಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ದುಬಾರಿ ಏನು ಕ್ಲೀನರ್ಗಳ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಕೊಳ್ತಿದೆ ಅಂತ ಕಸಕ್ಕೆ ಎಸೆಯುವ ಟೊಮ್ಯಾಟೋವನ್ನು ಹೇಗೆಲ್ಲ ಉಪಯೋಗಿಸ್ಕೊಳ್ಬೋದು ಅಂತ ತಪ್ಪದೊಮ್ಮೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು